डोंट शेर युवर सीक्रेट्स टू अदर्स, ನಿಮ್ಮ ಸೀಕ್ರೆಟ್ಸ್ಗಳನ್ನು ಯಾರ ಹತ್ರನೂ ಶೇರ್ ಮಾಡಬೇಡಿ. ಏನಾಗುತ್ತೆ ಅಂತಾದರೆ ಜನ ಅವರ ಡೀಪ್ ಸೀಕ್ರೆಟ್ಸ್ಗಳನ್ನು ಇನ್ನೊಬ್ಬರ ಜೊತೆ ಶೇರ್ ಮಾಡಿ ಬಿಡ್ತಾರೆ. ಅದಾದಮೇಲೆ ತುಂಬ ಪಶ್ಚಾತ್ತಾಪ ಪಡ್ತಾರೆ, ಅಯ್ಯೋ ಅವ್ನಿಗೆ ಹೇಳಬಾರ್ದಾಗಿತ್ತು, ಯಾಕಾದರೂ ಹೇಳಿಬಿಟ್ಟೆ ಅಂತ. ಯಾಕಂದರೆ ಅದನ್ನು ಕೇಳಿದಂಥವರು ಕೆಲವು ಸಾರಿ ನಿಮ್ಮ ಸೀಕ್ರೆಟ್ಸ್ಗಳನ್ನು ಅವರ ಲಾಭಕ್ಕಾಗಿ ಬಳಸಿಕೊಳ್ತಾರೆ ರೀ, ಅಥವಾ ಹರ್ಟ್ ಆಗೋ ಥರ ಮಾಡ್ತಾರೆ. ಅಂತಹ ವಿಚಾರಗಳಿದ್ದರೆ ಇನ್ನೊಬ್ಬರ ಜೊತೆ ಅವುಗಳನ್ನು ಶೇರ್ ಮಾಡುವಂತಹ ರಿಸ್ಕೆ ತಗೊಳ್ಬೇಡಿ. ಯಾಕಂದರೆ ಯಾರು ಯಾವಾಗ ಯಾವ ರೀತಿ ಚೇಂಜ್ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಇವತ್ತಿನ ಮಿತ್ರ ಮುಂದೆ ಶತ್ರುನೂ ಆಗಬಲ್ಲ ಅಂತಾರೆ ಆಚಾರ್ಯ ಚಾಣಕ್ಯ. ಟರ್ನ್ ಯುವರ್ ಪ್ರಾಬ್ಲಮ್ಸ್ ಇಂಟು ಅಪಾರ್ಚುನಿಟೀಸ್. ನೀವು ಯಾವುದಾದ್ರೂ ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಅವಾಗ ನಿಮ್ಮ ರಿಯಾಕ್ಷನ್ ಹೆಂಗಿರುತ್ತೆ? ತುಂಬ ಜನ ಕಷ್ಟ ಅಂದ್ರೇ ಡಿಸಪಾಯಿಂಟ್ ಆಗಿಬಿಡ್ತಾರೆ, ಬೇಜಾರಾಗ್ಬಿಡ್ತಾರೆ. ನೆನ್ಪಿಡಿ, ನಮ್ಮಲ್ಲಿ ಕೇವಲ ಎರಡೇ ದಾರಿ ಇರುತ್ತೆ ಅಂತಹ ಸಿಚುವೇಷನಲ್ಲಿ. ಒಂದು, ನಾವು ಆ ಪ್ರಾಬ್ಲಮ್ ಬಗ್ಗೆ ಯಾವಾಗಲೂ ಯೋಚನೆ ಮಾಡಿಕೊಂಡು ಮೂಡಪ್ ಮಾಡ್ಕೊಳ್ತೀವೋ, ಅಥವಾ ಆ ಪ್ರಾಬ್ಲಮಲ್ಲಿ ಅಡಗಿರುವಂತಹ ಲೆಸ್ಸನನ್ನು ಕಲಿಯೋದು. ಏನು ಗೊತ್ತಾ, ಲೈಫಲ್ಲಿರುವಂತಹ ಪ್ರಾಬ್ಲಮ್ಸ್ಗಳು ಪ್ರಾಬ್ಲಮ್ಮೇ ಅಲ್ಲ, ಅವು ಅಪಾರ್ಚುನಿಟಿಗಳು ಕೂಡ ಆಗಿರಬಹುದು. ಹೊಸದೊಂದನ್ನು ಡಿಸ್ಕವರ್ ಮಾಡೋದಕ್ಕೆ, ನಾವು ಬೆಳೆಯೋದಕ್ಕೆ ಅವು ಮುಖ್ಯ ಆಗ್ತವೆ ರೀ. ಸೊ ಪ್ರಾಬ್ಲಮ್ಸ್ ಮತ್ತು ಈ ಫೇಲ್ಯೂರ್ಸ್ಗಳನ್ನು ಅಪಾರ್ಚುನಿಟಿಗಳಾಗಿ ತಗೊಂಡು ಮುಂದೆ ಹೋದರೆ ನಾವು ಏನಾದರೂ ಲೈಫಲ್ಲಿ ಸಾಧಿಸಬಹುದು. ಡೂ ಗುಡ್ ಟು ಎವ್ರಿ ಒನ್, ಯಾವಾಗಲೂ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿ. ಏನು ಗೊತ್ತಾ, ಈ ಪ್ರಪಂಚದಲ್ಲಿ ಕರ್ಮ ಅನ್ನೋದು ಒಂದಿದೆ ರೀ. ನೀವು ಒಳ್ಳೇದು ಮಾಡಿದ್ರೆ ಒಳ್ಳೇದಾಗತ್ತೆ, ಕೆಟ್ಟದ್ದು ಮಾಡಿದ್ರೆ ಖಂಡಿತವಾಗಲೂ ಕೆಟ್ಟದ್ದಾಗತ್ತೆ. ಸೊ ನೀವು ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸ್ತಾ ಇದ್ದೀರಾ ಅಂತ ಅಂದರೆ ಜನ ನಿಮಗೂ ಕೂಡ ಒಳ್ಳೆಯದನ್ನೇ ಬಯಸ್ತಾರೆ ರೀ. ನಿಮ್ಮ ಕೆಟ್ಟ ಪರಿಸ್ಥಿತಿಯಲ್ಲಿ ನಿಮಗೆ ಸಾಥ್ ಕೊಡ್ತಾರೆ. ಇದರಿಂದ ದುಃಖದ ಸಮಯದಲ್ಲೂ ಕೂಡ ನೀವು ಖುಷಿಯಾಗಿರಬಹುದು. ಎಂಜಾಯ್ ಈಚ್ ಮೂಮೆಂಟ್ ಆಫ್ ಯುವರ್ ಲೈಫ್. ಸ್ನೇಹಿತರೆ, ಖುಷಿಯಾಗಿರೋದಕ್ಕೆ ಯಾವಾಗಲೂ ಚಿಕ್ಕ ಚಿಕ್ಕ ವಿಷಯಗಳನ್ನು ಎಂಜಾಯ್ ಮಾಡ್ತಾ ಇರಬೇಕು. ನಾವೆಲ್ಲ ಎಷ್ಟು ನಮ್ಮ ಲೈಫಲ್ಲಿ ಬ್ಯೂಸಿ ಆಗಿಬಿಟ್ಟಿರ್ತೀವಿ ಅಂತ ಅಂದರೆ ಸಣ್ಣ ಪುಟ್ಟ ವಿಚಾರಗಳ ಬಗ್ಗೆ ನಾವು ಗಮನ ಹರಿಸೋದೇ ಇಲ್ಲ. ಆದರೆ ಸತ್ಯ ಏನು ಅಂತ ಅಂದರೆ ಖುಷಿ ಅನ್ನುವಂಥದ್ದು ಅಂತಹ ಚಿಕ್ಕ ಚಿಕ್ಕ ಮ್ಯಾಟರ್ಗಳಲ್ಲೇ ಅಡಗಿ ಕುಳಿತಿರುತ್ತೆ. ಕೆಲವರು ಒಂದು ಮಳೆ ಬಂದರೆ ಸಾಕು ಗುರು, ಎಷ್ಟು ಅದರಲ್ಲಿ ಜಿಗಿದಾಡ್ತಾರೆ, ಹಾರಾಡ್ತಾರೆ, ಕುಣಿದಾಡ್ತಾರೆ, ಫ್ರೆಶ್ ಫೀಲನ್ನು ಮಾಡ್ತಾರೆ. ಕೆಲವರು ಪ್ರಾಣಿಯ ಜೊತೆ ಆಟ ಆಡಿ ಖುಷಿ ಪಡ್ತಾರೆ, ಇನ್ನು ಕೆಲವರು ಅವರು ಇಷ್ಟಪಟ್ಟವರ ಜೊತೆ ಸ್ವಲ್ಪ ಟೈಮ್ ಕಳೆದರೆ ಸಾಕು, ಸ್ವಲ್ಪ ದಿನ ಅಥವಾ ಸ್ವಲ್ಪ ತಿಂಗಳವರೆಗೂ ಅವರು ಒಳ್ಳೆಯ ಮೂಡಲ್ಲಿ ಇರ್ತಾರೆ. ಅಂತಹ ವ್ಯಕ್ತಿಗಳು ಪ್ರೆಸೆಂಟನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಿರ್ತಾರೆ ರೀ. ಯಾಕಂದರೆ ಅವರಿಗೆ ಖಂಡಿತ ಗೊತ್ತಿರುತ್ತೆ ಲೈಫಲ್ಲಿ ಒಳ್ಳೆಯದು ಕೆಟ್ಟದ್ದು, ಸುಖ ದುಃಖ ಇವೆಲ್ಲ ಕೂಡ ಕಾಮನ್ನು, ಎಲ್ಲನೂ ಸರಿಯಾಗಬೇಕು ಅಂತ ಕಾಯ್ತಾ ಕೂತ್ರೆ ಕೊನೆಯವರೆಗೂ ನಾವು ಹಿಂಗೆ ಇದ್ಬಿಡಬೇಕಾಗತ್ತೆ ಅಂತ. ಸೊ ಏನು ಗೊತ್ತಾ, ಕೆಲವೊಂದು ಸಾರಿ ಈ ಜಂಜಾಟದ ಜೀವನದಿಂದ ಆಚೆ ಬಂದು ನಮ್ಮ ಸುತ್ತಲೂ ಅಡಗಿರುವಂತಹ ಖುಷಿಯನ್ನು ಅಪ್ರಿಷಿಯೇಟ್ ಮಾಡಬೇಕಾಗತ್ತೆ. ಇಂತಹ ಸಣ್ಣ ಪುಟ್ಟ ವಿಚಾರಗಳೇ ನಮಗೆ ಬದುಕೋದಕ್ಕೆ ಮೋಟಿವೇಷನ್ ಕೊಡ್ತವೆ, ಮತ್ತು ಬೇರೆಯವರಿಗಿಂತ ವಿಭಿನ್ನ ವ್ಯಕ್ತಿತ್ವ ನಮಗೆ ಈ ಸಣ್ಣ ಪುಟ್ಟ ವಿಚಾರಗಳೇ ಕೊಡ್ತವೆ ಅನ್ನೋದು ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ತುಂಬ ಜನ ಡಿಫಿಕಲ್ಟ್ ಸಿಚುವೇಷನಲ್ಲಿ ಭಯ ಪಟ್ಕೊಂಡು ಬಿಡ್ತಾರೆ ಅಥವಾ ಟೆನ್ಷನ್ ಆಗಿಬಿಡ್ತಾರೆ. ಪ್ರಾಬ್ಲಮ್ ಅನ್ನುವಂತಹ ಟ್ರಾಬಲನ್ನು ಡಬಲ್ ಮಾಡ್ಕೊಂಡು ಬಿಡ್ತಾರೆ. ಯಾವ ವ್ಯಕ್ತಿಗಳು ಖುಷಿಯಾಗಿರ್ತಾರೆ ಅವರು ಪ್ರತಿಯೊಂದು ಪ್ರಾಬ್ಲಮನ್ನು ಒಂದು ಅಪಾರ್ಚುನಿಟಿಯಾಗಿ ನೋಡ್ತಾರೆ, ಒಂದು ಚಾಲೆಂಜ್ ಥರ ನೋಡ್ತಾರೆ. ಹಾಗಂತ ಅವರಿಗೆ ಎಮೋಷನ್ಸ್ಗಳಿಲ್ಲ ಅಂತ ಅಲ್ಲ, ಇರುತ್ತೆ. ಆದರೆ ಅದನ್ನು ಮೀರಿಸಿ ಅದನ್ನು ಸೋಲಿಸಿ ಸೊಲ್ಯೂಷನ್ ಹುಡುಕುವ ಆ್ಯಟಿಟ್ಯೂಡು ಅವರದ್ದಾಗಿರುತ್ತೆ. ಇದರಿಂದ ಅವರು ಎಲ್ಲವನ್ನು ಹ್ಯಾಂಡಲ್ ಮಾಡ್ತಾರೆ ಗುರು. ಇದನ್ನು ಎಲ್ಲರೂ ಕೂಡ ಮಾಡಬಹುದು ಒಂದು ಆಪ್ಟಿಮಿಸ್ಟಿಕ್ ಆ್ಯಟಿಟ್ಯೂಡಿಂದ. ಸೊ ಪ್ರಾಬ್ಲಮ್ ಅಂದ ತಕ್ಷಣ ಭಯ ಪಟ್ಕೊಂಡ್ಬಿಟ್ರೆ ನೆಗೆಟಿವ್ ಎಮೋಷನ್ಸ್ಗಳು ನಮ್ಮ ಮೋಟಿವೇಷನನ್ನು ಕಡಿಮೆ ಮಾಡಿಬಿಡ್ತವೆ. ಆ್ಯಂಡ್ ಅಲ್ಲಿ ಹ್ಯಾಪಿನೆಸ್ ಅನ್ನೋದು ಸತ್ತೋಗ್ಬಿಡುತ್ತೆ. ಸೊ ನಿಮ್ಮ ಪ್ರಾಬ್ಲಮ್ಸ್ಗಳಿಗೆ ಸೊಲ್ಯೂಷನನ್ನು ಹುಡುಕಿಕೊಳ್ಳುವಂತಹ ಹ್ಯಾಬಿಟ್ಟು ನಿಮ್ಮದಾಗಲಿ ಅಂತ ಹೇಳ್ತಾ ಈ ಒಂದಿಷ್ಟು ಮಾತುಗಳು ನಿಮಗೆ ಮೋಟಿವೇಷನ್ ಜೊತೆ ಜೊತೆಗೆ ಹೊಸದೊಂದನ್ನು ಕಲಿಸಿವೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ವಿಡಿಯೋಸ್ಗಳಿಗಾಗಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಮೈಲ್ ಟು ಯುವರ್ ಲೈಫ್ ಆ್ಯಂಡ್ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್.